ಪರಪ್ಪನ ಅಗ್ರಹಾರದಲ್ಲಿರುವ ಪವಿತ್ರ ಗೌಡ ಒಂದೇ ಕಣ್ಣಲ್ಲಿ ಕಣ್ಣೀರಿಡ್ತಿದ್ದಾರೆ. ಹೇಗಿದ್ದವಳು, ಹೇಗಾದ್ನಲ್ಲ ಅಂತ ನಿತ್ಯವೂ ಪರಿತಪಿಸ್ತಿದ್ದಾರಂತೆ. ಕೊಲೆ ಕೇಸಲ್ಲಿ ಜೈಲು ಸೇರ್ತಿದ್ದಂತೆ ಜೊತೆಗಿದ್ದವರೆಲ್ಲ ಒಬ್ಬೊಬ್ಬರಾಗಿಯೇ ದೂರ ಆಗ್ತಿದ್ದಾರೆ. ಟೈಮ್ ಅನ್ನೋದು ಹೆಂಗ್ ಚೇಂಜ್ ಆಗುತ್ತೆ ನೋಡಿ. ಪವಿತ್ರ ಗೌಡರ ಕಾರುಬಾರು ನೋಡಿ ಅದೆಷ್ಟು ಜನ ಹೊಟ್ಟೆ ಉರ್ಕೊಂಡಿದ್ರೋ ಏನೋ. ಪವಿತ್ರ ಆಸೆ ಪಟ್ಟಿದ್ದು ಬೆಳಗಾಗೋದ್ರ ಒಳಗೆ ಕಣ್ಮುಂದೆ ಇರ್ತಾ ಇತ್ತು. ಅಂದ್ಕೊಂಡಿದ್ದನ್ನ ಮಾಡೋದಕ್ಕೆ ಹತ್ತಾರು ಜನ ಹಿಂದೆ ಮುಂದೆ ಇದ್ರು. ಸ್ಯಾಂಡಲ್ವುಡ್ ಸುಲ್ತಾನ ಅನಿಸ್ಕೊಂಡವರೇ ಪಕ್ಕದಲ್ಲಿ ನೆರಳಾಗಿ ನಿಂತಿದ್ರು. ಆರ್ ಆರ್ ನಗರದ ರಾಣಿ ಅಂತಿದ್ದ ಪವಿತ್ರ ಇವತ್ತು ಅಕ್ಷರಶಃ ಒಬ್ಬಂಟಿ. ತಾಯಿ ತಮ್ಮ ಬಿಟ್ರೆ ಬೇರ್ಯಾರು ಸುಡಿತಾ ಇಲ್ಲ. ಹೇಗಿದ್ದೀರಾ, ಹೇಗಿದೆ ನಿಮ್ ಪರಿಸ್ಥಿತಿ ಅಂತ ಕೇಳೂ ಇಲ್ಲ. ಚಕ್ರವರ್ತಿ ಇಲ್ಲದೆ ಒಬ್ಬಂಟಿಯಾದ ಆರ್ ಆರ್ ನಗರ ಗೌಡ್ತಿ ಪವಿತ್ರ ಕಷ್ಟ ಕೇಳೋರಿಲ್ಲ, ಸಹಾಯಕ್ಕೆ ನಿಲ್ಲೋರಿಲ್ಲ. ಪವಿತ್ರ ಗೌಡ ಅಂದ್ರೆ ಮೆಜೆಸ್ಟಿಕ್ ನಿಂದ ಹಿಡಿದು ಮಂಡ್ಯದವರೆಗೂ ಒಂದು ಹವಾ ಇತ್ತು. ಚಕ್ರವರ್ತಿಯ ನೆರಳಲ್ಲಿ ಆರ್ ಆರ್ ನಗರದ ಗೌಡ್ತಿ ಕನಸಿನ ಗೋಪುರವನ್ನೇ ಕಟ್ಕೊಂಡಿದ್ಲು. ಆದ್ರೆ ಅದೆಲ್ಲ ಈಗ ಗಾಳಿ ಗೋಪುರದಂತೆ ನುಚ್ಚು ನೂರಾಗಿದೆ. ಆಪ್ತರೆಲ್ಲ ದೂರಾಗಿದ್ದಾರೆ. ದರ್ಶನ್ ಕಿವಿಗೆ ಈ ಹೆಸರು ಬಿದ್ರೂ ಕೂಡ ಕಿರಿಕಿರಿ ಆಗ್ತಾ ಇದೆಯಂತೆ. ನಾನು ಹೊರಗೆ ಬಂದ್ರೆ ಸಾಕಾಗಿದೆ, ಹೀಗಾಗಿ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದಿರ್ಲಿ, ಕನಸಲ್ಲೂ ನೆನೆಸ್ಕೊಳ್ತಾ ಇಲ್ವಂತೆ ದರ್ಶನ್. ಇದು ಪವಿತ್ರ ಗೌಡಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರ್ತಾ ಇದ್ದಂತೆ ಜಂಟಿಯಾಗಿ ಕಾನೂನು ಸಮರ ಮಾಡೋದು ಅನ್ನೋ ನಿರೀಕ್ಷೆಯಲ್ಲಿದ್ರು ಪವಿತ್ರ. ಆದ್ರೀಗ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಾಗಿದ್ದಾರೆ. ಹೆತ್ತವಳ ಬಳಿ ಕಣ್ಣೀರಿಟ್ಟು ಗೋಳಾಡಿದ್ಲು ಪವಿತ್ರ. ಪವಿತ್ರಾಗೆ ಜೈಲು ಸೇರಿದ್ದೀನಿ ಅನ್ನೋದಕ್ಕಿಂತ ದರ್ಶನ್ ದೂರವಾದ್ರ ಅನ್ನೋ ಚಿಂತೆಯೇ ಹೆಚ್ಚಾಗಿ ಕಾಡ್ತಾ ಇರುವಂತೆ ಕಾಣ್ತಾ ಇದೆ. ಹೀಗಾಗಿ ಕೆಲ ದಿನಗಳ ಹಿಂದೆ ಮಗಳನ್ನ ನೋಡೋದಕ್ಕೆ ಹೋದ ತಾಯಿಯ ಬಳಿಯೂ ಇದೇ ವಿಷಯವಾಗಿ ಕಣ್ಣೀರನ್ನ ಇಟ್ಟಿದ್ರಂತೆ. ನಾನೇನ್ ತಪ್ಪು ಮಾಡಿದ್ದೀನಿ, ಸ್ವಾಮಿ ಮೆಸೇಜ್ ಮಾಡಿದ್ದನ್ನ ಹೇಳಿದ್ದೆ ತಪ್ಪಾಗಿ ಹೋಯ್ತಾ, ಯಾಕೆ ನನ್ನಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಅಂತ ಕಣ್ಣೀರು ಸುರಿಸಿದ್ರಂತೆ. ಅಷ್ಟೇ ಅಲ್ಲ, ದರ್ಶನ್ ಜೈಲು ಸೇರಿದ ಒಂದು ತಿಂಗಳಲ್ಲೇ 30ಕ್ಕೂ ಹೆಚ್ಚು ಮಂದಿ ಭೇಟಿ ಮಾಡಿ ಹೋಗಿದ್ದಾರೆ. ಅದೆಷ್ಟೋ ಮಂದಿ ದರ್ಶನ್ ನೋಡೋದಕ್ಕೆ ಕಾದು ಕುಳಿತಿದ್ದಾರೆ. ಆದರೆ ಪವಿತ್ರ ಪಾಲಿಗೆ ತಾಯಿ ಚಿಕ್ಕಮ್ಮ ಬಿಟ್ರೆ ಬೇರ್ಯಾರೂ ಇಲ್ಲದಂತಾಗಿದೆ. ಗೆಳತಿ ಸಮತ ಒಂದೆರಡು ಸಲ ಬಂದು ಹೋಗಿದ್ದು ಬಿಟ್ರೆ ಬೇರ್ಯಾರೂ ಪವಿತ್ರರನ್ನ ಭೇಟಿ ಮಾಡಿಲ್ಲ. ಪವಿತ್ರ ಒಬ್ಬಂಟಿಯಾದ ಸುಳಿವು ಕೊಟ್ರ ಸಮತ. ಪವಿತ್ರ ಒಬ್ಬಂಟಿಯಾಗಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿರೋ ಹೊತ್ತಲ್ಲೇ ಸ್ನೇಹಿತೆ ಸಮತ ಪೋಸ್ಟ್ ಒಂದನ್ನ ಮಾಡಿದ್ರು. ನಗುವಾಗ ಜೊತೆಗಿದ್ದು ನೊಂದಾಗ ಕಾಣೆಯಾಗುವುದಲ್ಲ, ಬಿದ್ದಾಗ ಹಿಡಿದೆತ್ತಿ ತಪ್ಪುಗಳ ತಿದ್ದುವ ನಿಸ್ವಾರ್ಥ ಭಾವವೇ ಸ್ನೇಹ ಅಂತ ಪೋಸ್ಟ್ ಹಾಕಿದ್ರು. ಈ ಪೋಸ್ಟ್ನ ನಿಗೂಢಾರ್ಥ ಪವಿತ್ರ ಗೌಡ ಕಡೆಯೇ ನೋಡುವಂತೆ ಮಾಡಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೇನು ಒಂದು ವಾರ ಬಾಕಿ ಇದೆ. ಪವಿತ್ರ ಏನಾದರೂ ಹೊರಗಿದ್ದಿದ್ರೆ ಅದ್ಧೂರಿಯಾಗಿ ಹಬ್ಬ ಆಚರಿಸ್ತಾ ಇದ್ರು. ಪ್ರತಿ ವರ್ಷ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಜೊತೆ ಗಣೇಶ ಹಬ್ಬವನ್ನು ಅದ್ಧೂರಿಯಾಗಿ ಮಾಡ್ತಾ ಇದ್ರು. ಆದರೆ ಈ ಬಾರಿ ಆ ಭಾಗ್ಯ ಇಲ್ಲ ಬಿಡಿ. ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ಪವಿತ್ರ ಒಂದೇ ಕಣ್ಣಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಹೇಗಿದ್ದ ಬದುಕು ಹೇಗಾಯ್ತಲ್ಲ ಅಂತ ಗೋಳಾಡ್ತಾ ಇದ್ದಾರೆ. ಇದನ್ನೇ ಪಾಪ ಹೆಗಲಿರುತ್ತೆ ಅನ್ನೋದಾ? ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಷನ್ ಆನ್ ಮಾಡಿ.